ಓ ಮೋಲೆನಾ ಎನ್ನಾತೆ ಪರ್ಲಿಜಲ್ ನಮಸ್ಕಾರ ಟೀಚರ್ ನಮಸ್ತೆ ನಮಸ್ತೆ ಪಲ್ಲೆ ಬೆಂಗಲ ಜೋಸ್ತಿ ಮಗು ಮದ್ಮೆದಲ ಪ್ರಾಯತನ ವಿಯಗಿನ ಮಿತ್ ಮೋಕೆ ಅರ್ಲದು ಮನಸ್ಸಿಡ ಪ್ರೀತಿ ಉರ್ಕರ್ದು ತಿಗಲೆಡ್ ಕುರ್ಲರಿ ಗುದ್ದಲೆ ಕಾವೊಂದುಂಡು ಅಂಚಾದು ಪುನಗ ನನ್ನ ಈರೊಪ್ಪ್ಯರಂಡ ಎಂಗ್ಲಾರಿ ರಟ್ಟಾವ ಆದಲ ಅಮಸರದಲ ಜೀನಿ ಸಂಕ್ರಾಂತಿ ಎಲ್ಲ ಸಿಂಗೋಡೆ ನಡುಟು ಮಾಂದಿಗಿಂದಿ ತಿನ್ನಾಂಡ ತಪ್ಪದು ಮದ್ಮೆಗೆ ದಿನ ದಿನ ಗಡಿ ಬಿಡಿಚಿ ಆಕ್ಚುಲಿ ನೇನ್ ಪುರ ಮೇರೆ ಪನೋಡಾಂಡ ಆಗೊಂಜಿ ಪೊನ್ನುಲೆಂದು ಇನಿಯೇ ನಮ್ಮ ಪಾತಿರ್ದ ಸೆಟಲ್ಮೆಂಟ್ ಮಂತ ನಿಂಚ ಅಂದೊಂದು ಪ್ರಾಯದಾರಲ್ಲ ಬಕ್ಕೆಂಚಿನ ಮನೆಯರ ದಾದೆ ಕೆರ್ಪರೆ ಎಂತದ ಪೆರ್ಚಿ ಕಟ್ಟುವುದು ಎಂತ ಮಾಸ್ಟರ್ ಇವನಿಗೆ ನಿಮ್ಮ ಮಗಳ ಮೇಲೆ ಮನಸ್ಸ ನಾಲ್ಕು ಜನರಿಗೆ ಮನಸ್ಸಾಗುವ ಕೆಲಸ ನಿಮ್ಮಿಂದ ಆಗಬೇಕು ಎಂತದ ಬಗಲುದು ಮದುವೆ ಅಂದ್ರೆ ಎಂತ ಗೊತ್ತಾ ಈ ಕುಜುಂಬನಿಗೆ ಗೊತ್ತುಂಟ ತಾನೇ ಗೊತ್ತಂತೆ ಮನೆಯ ಬಾಕಿಲಿನ ದಾರಂದಕ್ಕೆ ಬಾರ ಕಟ್ಟು ಆಮೇಲೆ ಹುಡುಗಿಯ ನಾಲಿಗೆ ತಾಳಿ ಕಟ್ಟುವುದು ಕಟ್ಟುದು ಅಂದು ಮಾಸ್ಟರ್ ಕಟ್ಟುದು ಅದು ಎಂತಕ್ಕೆ ಕಟ್ಟುದು ನಿನಗೆ ಗೊತ್ತುಂಟ ಅದು ಕಟ್ಟ ಕಟ್ಟದಿದ್ರೆ ಬೀಳ್ತದೆ ಅದಕ್ಕೆ ನನ್ನ ಸಮ ಮಾತಾಡ್ಲಿಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಹಿರಿತಲೆ ಉಂಟಾ ಅವ್ನ ಕರೆದೋತಾನೆ ಮಾತಾಡಿ ಸಾಯಿಸಿಬಿಡು ಸಾಯಿಸಿಬಿಡ್ತೀರಾ ವಿಚಾರ ಮರ್ರೆ ವಿಚಾರ ಎಂತ ಮಾಡ್ಬೋದ ಈಗ ಇರ್ತಲೆ ನೊಳ್ತು ನೋಡ್ನು ಮತ್ತೆ ಭಗವಾನ್ ಕಲ್ ಮಿಲೇಂಗಿ ದುನಿಯಾ ಕೇರೆ ತಂದೆ ಬಂದ್ರು ಇವ್ರು ಇಲ್ಲಿದ್ರು ಗೊತ್ತಿಲ್ಲ ನಮ್ಗೆ ಅವ್ರ ತಪ್ಪಲೆ ತಪ್ಪಲೆ ಇರ್ತಲೆ ಹರಿ ಯಾರ್ ನಿಕ್ಲಿ ಎನ್ನ ರೈಸ್ ಆವ ಬಡದ ರಿಕ್ಷಾ ವಾಲನ್ ರೈಸ್ ಆವರು ತಿನ್ನಿಕ್ಕೆ ರೈಸ್ ಓಡ ಬಡ್ಚಾ ರೈಸ್ ಓಡ ರೈಸ್ ಓಡ ಅಪ್ಪ ನಮ್ಮ ಅದ ಬಲ ಸರಿ ಇರ್ತಲೆ ಹಿರಿಯ ತಲೆ ಅಂದ್ರೆ ಇವರೇ ನಮ್ಮಲ್ಲಿ ಯಾರ ಇವ ಕೂದಲು ಮಾರಿ ಬಂದವ ಮಾರಿ ಸಂತಾನದವ ಯಾ ಬೋಲ ಎಂತದ ಇವ ಚಾ ಕೇಳುದು ಚಾಲ್ಲ ಅವರು ಸ್ವಲ್ಪ ಸಮಯ ಬೊಂಬೈಯಲ್ಲಿದ್ರು ನೋಡಿ ಅಮ್ಮೇರೆ ಕ್ಯಾ ನೀಡಿ ಲೋಕದಕ್ಕೆ ಮತ್ತೆ ಅಮ್ಮೆ ಆವಡವ ನೋಡಿ ಮೇರೆ ಕ್ಯಾ ನಿಮ್ಮ ಮಗ ಹಾಡುಗಾರಿಕೆಯಲ್ಲಿ ನನ್ನನ್ನು ಮೀರಿಸಿದಾಗ ನನ್ನ ಮಗಳನ್ನು ಕೊಟ್ಟು ಮದ್ಮೆ ಮಾಡ್ತೆ ಅಪ್ಪಜ ಇಲ್ಲದಿದ್ರೆ ಇಲ್ಲದಿದ್ರೆ ನಜ್ಜಿ ಶುಂಠಿ ಸಗಣಿ ತಿಂದು ಸಾಯಿ ಮಗಳೇ ಇಲ್ಲಿ ಹವಾಮಾನ ಸರಿ ಇಲ್ಲ ಜೋರು ಮಳೆ ಬರ್ತಾ ಉಂಟು ಕೊಚ್ಚೆ ನೀರು ಒಳಗೆಲ್ಲ ಬರ್ತದೆ ನಾವು ಹೋಗುವ ಆಯ್ತಾ ಅರೆ ಆತ್ಮಿ ಲುಂಗಿ ಉಪರ್ ಉಠಾರ ಉಪರ್ ನೀ ಉಠಾರ ಓ ದೇರ್ತ್ ಕಟ್ಟಾಯ ಮಗಳೇ ವಿಷಯ ಗೊತ್ತುಂಟ ಇವನ್ ಸೀರೆನ್ ದಕ್ಕದು ಬಲ್ತಂದ್ರೆ ಸಾಲಾ ರಿಕ್ಷಾ ಬಾಲೆ ನಿಕ್ಕ ರಿಕ್ಷಾ ತಲೆ ಕಲೆ ಒಂಜರೆ ಕಾರ್ತಾ ತಿಕ್ಕೋಡು ಏನೇನ್ ರೈಸ್ ಆಲೆ ಪಂಡ ದೋಖಾಮಲ್ ಪರ್ ನಿಕ್ಲೆ ಕೃಷ್ಣ ನನ್ ಸುಂದರ್ ಕರುಣಾನಂದ್ ಸಾಗರ್ ಪುದರ್ ಪಂಡದೇ ಬಚ್ಚಿದ ಪೋಯಿನಿ ಪಾಪಲ ತೋಜು ಪಾಪ ಅಚ್ಚಾ ಭೂತಾಯಿ ಯೇ ತೋ ದೋನೋ ಪಾಗಲ್ ಕುತ್ತೆ ದೇವೋ ಭೂತಾಯಿ ತುಮ್ನೆ ಚುಪ್ಕರ್ ಬೈಟೋ ಅಮ್ಲೋ ಎಂಚಿನ ಮಾಡ್ತೀರಿ ಸುಮ್ನೆ ಕುತ್ಕೊಂಡು ನೋಡು ಈಗುಲ್ಯ ತುಲಾಲ ಎಡ್ಡೆ ಪುರ್ನುದ ಪುರ್ನು ಎಡ್ಡೆ ಗುಣತ ಪುರ್ನು ಪಾಪದಾದ ಗ್ರಾಚರ ದೋಷಡು ಕಾರು ಓನ್ ಆತನ ಅಂಚಿನ ಕ್ಲೇನ್ ಅಪ್ಪ ನಮ್ಮ ಸಮಾಜೋಡು ದೂಷಣೆ ಮನ್ ಬರಬಲ್ಲಿ ಪಾಪ ಅಂಚಿನ ಕ್ಲೇನ್ ಪ್ರೀತಿ ಮನ್ಪೋಡು ನಮ್ಮ ಅವತ್ತಂದಿ ಈ ಪ್ರಣಾಳ ಶಿಶು ಒಲ್ಲೋಡು ತಿಕ್ಕಿದ ಬಾಲೆ ಅಂಡೆ ಬಿರ್ಕಿ ನಿನ್ನಡ್ದು ಏತೋ ಪಾಲ್ಗಾ ಪೊಣ್ಣಾವಲಿ ಅಂಚೆ ನೆಲಕ ತೊರ್ಪು ನೀಡಿದ ಆನ ಅಡ್ಡ ಪಾಡ್ದ ಆನ ತಿಗಲಿಕ ತೊರ್ದಲ್ಲ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ
ಗಜಮುಖನೆ ನೀ ನಮ್ಮ ಗೆಲುವಾಗಿ ಬಾ. ಈಗ ನಿನ್ನ ಹೊಡೆದಿಯ ಕೈ ಬಿಡಿಯ ಈಗ ಒಮ್ಮೆ ಇರ್ ಪೇರೆಂಟ್ಸ್ ಕೈ ಹಿಡಿದ ಬೈದಲ್ಲ ಓ ಟೀಚರ್ಸ್ ಕೈ ಹಿಡಿದ ಪಿದಾಯಿಡ ಬತ್ತ ನಟ್ನಕ್ಕಳಿಗೆ ಪಟ್ಟರತ್ತು ನಿಜಗರು ಏರು ದಾದನ್ ತೂದು ಬಲಿಸ್ಲೆ ಕೈ ಹಿಡ್ತಿ ಪಿರ ವೈತ್ಯ ತೊಂದರತ್ತಣ್ಣ ಎಂಗ ಜಿಲೇಬಿ ಬಣ್ಣ ಇಷ್ಟ ಅಣ್ಣ ಒಂದು ಜಿಲೇಬಿ ಕೊರ್ಲಿ ನಿಕ್ಕಿಸಣ್ಣ ಯಾಂದ ಕೊಡಿಯ ಪೂರ ತೂಂದಿಲ್ಲ ಒಂಜಿ ಪತ್ತು ಪೋಪಣ್ಣ ಗಟ್ಟಿಯ ಉಂಟು ಒಂಜಿ ಬರ್ಪ ಪಂಜಿಗಿ ಜನ ಪುರ ದಾಯಿ ರಕ್ಕಸಲಿಕ ಮಂತೊಂದಿಲ್ಲ ಆರು ಬಂಜಿಗೆ ತಿಂಡ್ರಿಕೇಂದಿನಿ ಮೂಲಿ ಏರ್ನಲ್ಲ ಗಂಟಲ ಕದಿ ಜೇರಿ ನನ ಮನೆಗೆ ಒಂದು ಕಾಮನ್ ಸೆನ್ಸ್ ಬಿಡ್ಸಾ ಓಲು ಬೋಡ್ ಅವ್ಳು ಡೋರ್ ಬರ್ಪುನ ಖಾಲಿ ಬಂಜಿ ಜಿಲೇಬಿ ನಿನ್ನ ಪೌರುಷ ದಾರಿ ತಿಂಡಲ್ಲ ಎಡ್ಡೆ ಮೇಲೆ ಎಡ್ತೋ ಜಲ ಎಲ್ಲ ನಿಕ್ಕಿದ ದಾಯಿ ಬೆಚ್ಚ ಆಯನಿಕ್ಕಿ ದಾದ ಅವಳು ಆರಿನ ಕಂಡನಿ ದಾನಿತ್ತೆ ಯಾನು ಇದಕ್ ದಾದ ಬೋಡಿತ್ತೆ ಎಂಕೋಟಿ ಜಿಲೇಬಿ ಬೋಡು ರವಿನ ಎಂತದೋ ಪೋಲಿಗಳೆಲ್ಲ ಕೂತು ಕಟ್ಟೆ ಬಿಸಿ ಮಾಡುವುದು ಕಟ್ಟೆ ಮರಿ ಆಗ್ತದ ಅದು ಏನಿಲ್ಲ ಮಾಸ್ಟೆ ಅವ್ರ ಆಗ ಬಂದಿದ್ದಾರೆ ಬಚ್ಚಾರಿಗಳು ನಾನು ಒಳ್ಳೆದಿರ ಮಾಸ್ಟೆ ನಾನು ಈಗ ಬಂದದ್ದು ನಿನ್ನ ಹತ್ರ ಕೇಳಿಲ್ಲ ಇವಳೆ ಒಂದು ಬೆಂಕಿ ಬಟ್ಟೆ ಕೊಡೆ ಮಾಸ್ಟರ್ ಬೀಡಿ ಅವಳ ಇವಳೆ ಕರೆಯೋದಕ್ಕೆ ನಾನೇ ನಿಮ್ಮ ಬೊಡೆದಿಯ ತಗೊಳ್ಳಿ ನಿನಗೆ ಮದ್ವೆ ಆಗಿದೆಯಾ ಇಲ್ಲ ಆಗ್ತೀರಾ ಎಂತದೇ ಅಸಂಬದ್ಧ ಪ್ರಾರಬ್ಧ ಪ್ರಲಾಪ ನಾನು ನಿನ್ನ ಮದ್ವೆ ಆಗ್ಲಿಕ್ಕೆ ಕೇಳಿದ್ದಲ್ಲ ಮದ್ವೆ ಆದ ಹೆಂಗಸಿನ ಬಾಯಿ ಅಗಾಲ ಇರ್ತದೆ ನಿನ್ನದು ಹಾಗೆ ಅಗಾಲ ನನಗೆ ಅರ್ಜೆಂಟ್ ಕೆಲಸ ಉಂಟು ಚಿಲ್ಲರೆ ಕೊಡು ಎಂತ ಮಾಷೆ ಐವತ್ತು ಪೈಸೆ ಸೂತಪಟ್ಟಿಗೆ 500 ರೂಪಾಯಿ ಕೊಡ್ತೀರಲ್ಲ ಮಂಡೆ ಸಮಯ ಇಲ್ವಾ ನಿಮ್ಗೆ ಸುಮ್ಮನೆ ನೀನು ಸೊರೆ ಮಾಡಬೇಡ ನನಗೆ ಬಾಕಿ ಹಣ ಕೊಡು ನನಗೆ ಬೇಗ ಹೋಗ್ಬೇಕು ನಿಮ್ಮ 500 ರೂಪಾಯಿ ನಿಮ್ಗೆ ಇರ್ಲಿ ಸೂತಪಟ್ಟಿಗೆ ಏನಲ್ಲೇ ಕೊಡು ಫ್ರೀ ಇರಗಿ ಇರನ್ ಪತ್ತಾಯ್ರ ರಾಮ ನಾನು ಚಿಲ್ಲರೆ ಕೊಡ್ಲಿಕ್ಕೆ ಹೀಗೆ ಪಂಚ ಜೇಬಿದ್ದ ಚಡ್ಡಿ ಅಯ್ಯ ಚಡ್ಡಿ ಹಾಕಿ ಜುಬ್ಬದ ಜೇಬಿ ಕೈ ಹಾಕಿ ಚಿಲ್ಲರೆ ಉಂಟು ಅದನ್ನ ಕೊಡ್ಲಿಕ್ಕೆ ಹೀಗೆ ಮಾಡಿದ್ದು ಮತ್ತೆ ನೀವು ಮುಂಡೆ ಮುಂಡೆ ಇದ್ರೆ ಚಟ್ಟಿ ಇಲ್ಲಪ್ಪ ಚಿಲ್ಲರೆ ಹೆಂಗೆ ಸಿಗ್ತದೆ ಮಾನಭಂಗ ಮಾನಭಂಗ ಅಂತ ನನ್ನ ಮಾನಭಂಗ ಮಾಡ್ತೀರ ನೀವು ತಕೊಂಬರತಿ ಆಯ್ತಾ ನಾನು ಸ್ವಲ್ಪ ಸುಧಾರಿಸ್ಕೊಳ್ತೇನೆ ಅಷ್ಟೇ ನಿಮ್ಮ ಮಗಳು ಒಪ್ಪಿದಳು ನೀವು ಸಹ ಒಪ್ಪಿದಾರೆ ತಗೋ 50 ಪೈಸೆ ಧರ್ಮಕ್ಕೆ ಕೊಡ್ತೇನೆ ನೀನು ನನ್ನ ಮಗಳ ತಂಟೆಗೆ ಬಂದ್ರೆ ಭೂತಕ್ಕೆ ಪರಕ್ಕೆ ಸಾಯಿಸ್ಬಿಡ್ತೇನೆ ಮಾಕನೆ ಮಾಸ್ಟ್ರೆ ಮನೆಯಲ್ಲಿಟ್ಟು ಹಣ್ಣು ಕೊಳೆಯೋದಕ್ಕಿಂತ ಯಾರಾದ್ರೂ ತಿಂದು ಶರೀರಕ್ಕೆ ಹೋದ್ರೆ ಒಳ್ಳೇದಲ್ಲ ಮಾಸ್ಟರ್ ಅದು ಮನೇಲಿ ಇಟ್ಟುಕೊಳ್ಸ್ಲಿಕ್ಕೆ ಅದ ಹಳಸಿನಕಾಯನಾ ಅವನು ಇನ್ಫ್ಲೂಯೆನ್ಸ್ ಮಾಡದ ಅವನು ಸುರುಪು ನೋಡಿದ್ಯಾ ಮಗನೇ ಇವ ಎಂಪಿ ಇನ್ಫ್ಲೂಯೆನ್ಸ್ ಬಜ್ಜೆ ಎಕ್ಕುದಕ್ಕೆ ಯೋಗ್ಯತೆ ಇಲ್ಲ